ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಹೇಳಿ ಹಲಸಿನಕಾಯಿ ತೊಗೊಂಡಿದ್ದೇವೆ. ಹಲಸಿನಕಾಯಿ ಸೋಳೆನೆಲ್ಲ ಸಣ್ಣಕ್ಕೆ ಕೊಚ್ಕೊಂಡಿದ್ದೇವೆ. ಇನ್ನೂ ಸ್ವಲ್ಪ ಇದೆ, ಅಮ್ಮ ಕೊಚ್ಚುತ್ತಿದ್ದಾರೆ. ಸಣ್ಣಗೆ ಸೋಳೆನೆಲ್ಲ ಸಣ್ಣಕ್ಕೆ ಕೊಚ್ಕೋಬೇಕು. ಕೊಚ್ಕೊಂಡು ಚಿಪ್ಸ್ ರೆಡಿ ಮಾಡೋಣ. ಬಣಲೆನ ಇಟ್ಕೊಂಡು ಬಣಲೆ ಸ್ವಲ್ಪ ಕಾದ ಮೇಲೆ ಎಣ್ಣೆನ ಹಾಕ್ಕೊಂಡಿದ್ದೇವೆ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಹಲಸಿನಕಾಯಿ ಏನು ನಾವು ಕೊಯ್ದಿಟ್ಕೊಂಡಿದ್ದೇವೆ ಅದನ್ನು ಹಾಕಬೇಕೀಗ. ಸ್ವಲ್ಪ ಬಿಸಿಯಾಗಿದೆ, ಎಣ್ಣೆ ಕಾದಿದೆ ಅಂತ ನೋಡ್ಲಿಕ್ಕೆ ಒಂದು ಸಣ್ಣ ಪೀಸ್ ಹಾಕಿ ನೋಡಿದ್ದೇವೆ. ಎಣ್ಣೆ ಕಾದಿದೆ, ಈಗ ಬಿಡ್ತಾ ಇದ್ದೇವೆ. ಸಾಕನ್ಸುತ್ತೆ ಈಗ. ಚೆನ್ನಾಗಿ ಬೇಯಬೇಕಿದು ನೋಡಿ. ಇದೀಗ ಎಣ್ಣೆ ಚೆನ್ನಾಗಿ ಕುದ್ದು ಅದೆಲ್ಲ ಬೇಯ್ತಾ ಇದೆ. ಸೊ ಇದು ಬೆಂದ ಮೇಲೆ ಅದಕ್ಕೆ ಖಾರ ಮತ್ತು ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಕೆಲವೊಬ್ಬರು ಉಪ್ಪಿನ ನೀರು ಮಾಡಿಕೊಂಡು ಇದು ಅರ್ಧ ಬೆಂದ ಮೇಲೆ ಉಪ್ಪಿನ ನೀರನ್ನೇ ಇದಕ್ಕೆ ಹಾಕ್ತಾರೆ. ಬಟ್ ಎಣ್ಣೆಗೆ ಉಪ್ಪಿನ ನೀರು ಹಾಕಿದರೆ ಸಿಡಿತದೇನೋ ಅಂತ ಹೆದರಿಕೆ ಆಯ್ತು ನನಗೆ. ಹಾಗಾಗಿ ಸಪ್ರೇಟಾಗಿ ಈ ರೀತಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ. ಅದು ಫ್ರೈ ಎಲ್ಲ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಆಮೇಲೆ ಇದನ್ನು ಅದರ ಮೇಲೆ ಉದುರಿಸಿದ್ರಾಯ್ತು ಅಂತ ರೆಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಕ್ರಿಸ್ಪಿ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೌಂಡ್ ಸಹ ಕೇಳಿಸ್ಬೋದು ನಿಮಗೆ, ಕ್ರಿಸ್ಪಿ ಆಗಿದ್ದಕ್ಕೇನು ಸೌಂಡ್ ಬರ್ತಾ ಇದೆ. ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಚೇಂಜ್ ಆದಮೇಲೆ ತೆಗೆಯೋಣ ನೋಡಿ. ಕಲರ್ ಚೇಂಜ್ ಆಗಿದೆ ಈಗ ಅನಿಸ್ತದೆ. ಈಗ ಇಷ್ಟು ಸಾಕಂತ ಅನ್ನಿಸ್ತಾ ಇದೆ ನೋಡು. ಈಗ ತೆಗಿತೇನೆ, ಯಾಕಂದರೆ ಸೌಂಡು ಸಹ ಕೇಳಿಸ್ತದೆ ನೋಡಿ. ತುಂಬ ಕ್ರಿಸ್ಪಿ ಆಗಿದೆ ಮತ್ತು ಕರೆಟ್ ಹೋಗ್ಬೋದು ಅದು. ಸೊ ಹಾಗಾಗಿ ಈಗ ತೆಗಿತೇನೆ ನೋಡಿ. ಹಲಸಿನಕಾಯಿ ಚಿಪ್ಸ್ ಈಗ ರೆಡಿ ಆಗಿದೆ. ಬಿಸಿ ಬಿಸಿ ಉಂಟು. ಸೊ ಬಿಸಿ ಬಿಸಿ ಇರುವಾಗಲೇ ಈಗ ಮೆಣಸಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ನಾನೇನು ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಈಗ ಹಾಕ್ತೇನೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಜಾಸ್ತಿ ಖಾರ ಆದರೂ ತಿನ್ನೋಕ್ಕೆ ಸರಿಯಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ, ಯಾಕಂದರೆ ಎಲ್ಲದಕ್ಕೂ ತಾಗಬೇಕಲ್ಲ ಅದಕ್ಕೆ ನೋಡಿ. ಈಗ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ, ಖಾರ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ನೀವು ನೋಡಿ. ಕೈಯಲ್ಲಿ ಈಗ ಇದು ಮಾಡಿದರೆ ಮುರಿತದೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೌಂಡ್ ಸಹ ಕೇಳಿಸ್ತದೆ ಅನ್ಸ್ತದೆ. ಚೆನ್ನಾಗಾಗಿದೆ ಈ ಬಿಸಿ ಬಿಸಿ ಚಿಪ್ಸ್. ಈಗ ಕ್ರಿಸ್ಪಿಯಾಗಿರೋ ಚಿಪ್ಸ್ ಮಳೆ ಬರುವಾಗ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.